गणेश देव प्रकटवाद भाद्रपद शुक्ल पक्ष चतुर्थी गणेश देव चतुर्थी आचरिसलागुत्तदे। सनातन हिंदुगळिगे वर्षदल्लि बरुव हलवारु हब्बगळल्लि गणेशनन्नु पूजिसि तम्म जीवनदल्लि एदुरागुव विघ्नगळ निवारणेगागि भक्तरिगे गणेश चतुर्थी ಬಹಳಷ್ಟು ಮಹತ್ವ ಪಡೆದಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ। ಇನ್ನೊಂದೆಡೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ದೇಶದ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಚಳವಳಿ ಮಾಡಲು ಮಹಾರಾಷ್ಟ್ರದ ಪುಣೆಯಲ್ಲಿ ಗಣೇಶ ಚತುರ್ಥಿಯಂದು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಚಾಲನೆ ನೀಡಿದರು ಎಂದು ಹೇಳಲಾಗುತ್ತದೆ। ಹೀಗಾಗಿ ಗಣೇಶ ಚತುರ್ಥಿ ಎಂದರೆ ಹಿಂದೂಗಳ ಮನೆ ಮನೆಯಲ್ಲಿ ಸಂಭ್ರಮವೇ ಸಂಭ್ರಮ। ಆದರೆ ಈ ವರ್ಷ ಮಹಾಮಾರಿ ಕಿಲ್ಲರ್ ಕೊರೋನಾ ವೈರಾಣುವಿನ ಸಂಕಷ್ಟದಲ್ಲಿ ಹಬ್ಬಗಳ ಉತ್ಸಾಹಕ್ಕೆ ಬ್ರೇಕ್ ಬಿದ್ದಂತಾಗಿದೆ। ಸೋಂಕನ್ನು ತಡೆಯುವ ಉದ್ದೇಶದಿಂದ ಈಗಾಗಲೇ ರಾಜ್ಯ ಸರ್ಕಾರ ಗಣೇಶ ಚತುರ್ಥಿ ಆಚರಣೆ ಕುರಿತು ಹೊರಡಿಸಿರುವ ಮಾರ್ಗಸೂಚಿಯಂತೆ ಬೀದರ್ ಜಿಲ್ಲೆಯ ಗಣೇಶ ಮಹಾಮಂಡಳಿಯವರು ತಮ್ಮ ತಮ್ಮ ಬಡಾವಣೆಯಲ್ಲಿನ ದೇವಸ್ಥಾನಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿ ವಿಘ್ನ ನಿವಾರಕ ಗಣೇಶನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೀದರ್ ನಗರದ ಹಳೆ ಸರ್ವಿಸ್ ಸ್ಟ್ಯಾಂಡ್ ಹತ್ತಿರ ದೇವಿ ಮಂದಿರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು। ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಗಣೇಶ ಮಹಾಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹಾಗೂ ಪ್ರಯಾವಿ ಆಸ್ಪತ್ರೆ ಸುರಿದಿಪಿ ಸಿಟಿ ಕೇಬಲ್ ನೆಟ್ವರ್ಕ್ ಮಾಲೀಕರಾದ ಡಾಕ್ಟರ್ ಅಮರ್ ಏರುಳಕರ್ ಅವರು ಮುಖಕ್ಕೆ ಮಾಸ್ಕ್ ಧರಿಸಿ ಗಣೇಶನ ಮುಖಕ್ಕೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು। ಕಾರ್ಯಕ್ರಮದಲ್ಲಿದ್ದ ಭಕ್ತಾದಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಗಣಪತಿಯ ದರ್ಶನ ಪಡೆದರು। पूजन कर्ष्ये
चंद्रितम कुमेव सर्वधर्मेषु सर्वधा अभिपं तथ सिद्धतु पूज्यो यतियो राधिः ಬೀದರ್ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಆರ್ಭಟ ಮುಂದುವರೆದಿದೆ. ಶನಿವಾರ ಹೊಸದಾಗಿ 82 ಜನರಿಗೆ ಸೋಂಕು ಪತ್ತೆಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 4031 ಕ್ಕೆ ತಲುಪಿದೆ. ಆಗಸ್ಟ್ 22 ರಂದು ಜಿಲ್ಲೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಸೋಂಕಿನಿಂದ ನಿಧನ ಹೊಂದಿದವರು ಸಂಖ್ಯೆ 127 ಕ್ಕೆ ತಲುಪಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಿರುವ ಹೆಲ್ತ್ ಬುಲೆಟಿನ್ ನಲ್ಲಿ ತಿಳಿಸಿದೆ. ಜಿಲ್ಲೆಯಲ್ಲಿ ಶನಿವಾರ 144 ಸೇರಿ ಈವರೆಗೂ 3146 ಸೋಂಕಿತರು ಚೇತರಿಸಿಕೊಂಡು ಮನೆಗೆ ತೆರಳಿರುತ್ತಾರೆ. ಕೋವಿಡ್ ಆಸ್ಪತ್ರೆಯಲ್ಲಿ 754 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 60020 ಜನರ ಗಂಟಲು ದ್ರವ್ಯ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದು 55372 ಜನರ ವರದಿ ನೆಗೆಟಿವ್ ಬಂದಿದೆ. ಇನ್ನುಳಿದ 617 ಜನರ ವರದಿ ಬರಬೇಕಾಗಿದೆ. ಶನಿವಾರ ಬೀದರ್ ತಾಲೂಕಿನಲ್ಲಿ 30, ಬಸವಕಲ್ಯಾಣ ತಾಲೂಕಿನಲ್ಲಿ 13, ಹುಮನಾಬಾದ್ ತಾಲೂಕಿನಲ್ಲಿ 8 ಹಾಗೂ ಅವರ ತಾಲೂಕಿನಲ್ಲಿ 22, ವಾಲ್ಕಿ ತಾಲೂಕಿನ 9 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಬೀದರ್ ತಾಲೂಕಿನ ಇಮಾಂಪುರ್ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಪ್ರದೇಶದಲ್ಲಿ ಕಡಿದು ನೆಲಕ್ಕೆ ಬಿದ್ದಿರುವ ವಿದ್ಯುತ್ ತಂತಿಯಿಂದ ಸುಮಾರು 7 ಲಕ್ಷಕ್ಕಿಂತಲೂ ಹೆಚ್ಚಿನ ಮೌಲ್ಯದ 8 ಎಮ್ಮೆಗಳು ಮೃತಪಟ್ಟಿರುವ ಘಟನೆಯು ಶುಕ್ರವಾರ ಸಾಯಂಕಾಲ ನಡೆದಿದೆ. ಕಳೆದ 6-7 ತಿಂಗಳಿಂದ ವಿದ್ಯುತ್ ಕಂಬಗಳಿಂದ ತಂತಿಯು ಕಡಿದು ಬಿದ್ದಿತ್ತು. ಆದರೆ ಆ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿದ್ದಿಲ್ಲ. ನಿನ್ನೆಯಷ್ಟೇ ನರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ವಿದ್ಯುತ್ ದುರಸ್ತಿ ಕೆಲಸವೂ ನಡೆದಿತ್ತು. ಹೀಗಾಗಿ ಅಲ್ಲಿ ನೆಲದ ಮೇಲೆ ಬಿದ್ದಿರುವ ತಂತಿಯಲ್ಲಿ ವಿದ್ಯುತ್ ಹರಿದು ಎಮ್ಮೆಗಳಿಗೆ ಸಾವಿಗೆ ಕಾರಣವಾಗಿದೆ. ಎಮ್ಮೆಗಳನ್ನು ಕಾಯುವ ವ್ಯಕ್ತಿ ಸ್ವಲ್ಪವೂ ಕಣ್ಣು ತಪ್ಪಿದರೆ ಅವನ ಪ್ರಾಣವೂ ಸಹ ಹೋಗುತ್ತಿತ್ತು. ಎಮ್ಮೆ ಮೇಲೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಲು ಹೋಗುತ್ತಿದ್ದ ವ್ಯಕ್ತಿಯು ಅಲ್ಲಿ ಬಿದ್ದಿರುವ ವಿದ್ಯುತ್ ತಂತಿಯನ್ನು ಕಂಡು ಬಚಾವಾಗಿದ್ದಾನೆ. ಈ ಸಂದರ್ಭದಲ್ಲಿ ಹಾಲಿನ ಡೈರಿ ಮಾಡಿ ಜೀವನೋಪಾಯ ನಡೆಸುತ್ತಿದ್ದ ಜನ್ಮಾಡ ಗ್ರಾಮದ ಗಣಪತಿ ಮಾತನಾಡಿ, ಸುಮಾರು ವರ್ಷಗಳಿಂದ ನಮ್ಮ ಎಮ್ಮೆಗಳು ಇದೆ ಅರಣ್ಯದಲ್ಲಿ ಪ್ರದೇಶ ಬಿಟ್ಟು ಅಲ್ಲಿ ಚಿಕ್ಕ ಕೆರೆಯಲ್ಲಿ ನೀರು ಕುಡಿದು ಮನೆಗೆ ಜಾನುವಾರುಗಳು ತರಲಾಗುತ್ತಿತ್ತು. ಆದರೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಹರಿದು ಹೋಗುವ ವಿದ್ಯುತ್ ಸಂಪರ್ಕದ ತಂತಿಯು ಕಡಿದು ನಮ್ಮ ಎಮ್ಮೆಗಳ ಪ್ರಾಣ ಹೋಗಲು ಕಾರಣವಾಗಿದೆ ಎಂದು ನೇರವಾಗಿ ಎನ್ಎಸ್ಎಸ್ಗೆ ಮೇಲೆ ಗಂಭೀರ ಆರೋಪ ಮಾಡಿದರು. ಸುಮಾರು 8 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಮೌಲ್ಯದ 8 ಎಮ್ಮೆಗಳು ಸತ್ತು ಹೋಗಿರುವುದರಿಂದ ಮುಂದೆ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ. ಆದುದರಿಂದ ಕೂಡಲೇ ಕಾರ್ಖಾನೆಯವರು ಪರಿಹಾರ ಹಣವನ್ನು ದೊರಕಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಾನು ಎಂದು ಎಮ್ಮೆಗಳು ಸಾಕಿ ಹೈನುಗಾರಿಕೆ ಪ್ರಾರಂಭಿಸಿದೆ. ಅಂದಿನಿಂದ ಈ ಕಾಡು ಪ್ರದೇಶದಲ್ಲಿಯೇ ತಂದು ಮೇಯಿಸಲಾಗುತ್ತಿತ್ತು. ಜನ್ಮಾಡ ಗ್ರಾಮಕ್ಕೆ ಇರುವ ಎರಡನೇ ಭೂಮಿಯೇ ಆಶ್ರಿತವಾಗಿದೆ ಎಂದು ತಮ್ಮ ಕಷ್ಟವನ್ನು ತೋಡಿಕೊಂಡರು. ಈ ಘಟನೆ ಸಂಬಂಧ ಜನ್ಮಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಹಾನಿಗೊಳಗಾದ ಗಣಪತಿ ತಿಳಿಸಿದರು. ಬರ್ತು ಬರ್ತು ಹೊಂಟು ಸರ್. ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ.
ಸರ್ ನಮ್ಮ ಹೆಸರು ಗಣಪತಿ ಅಂತೇಳಿ. ಗಣಪತಿ ಹಾಕದ್ರೆ ನಾವು ಜನಗಳದವರು, ನಾವು ಹೈನುಗಾರಿಕೆ ಕೆಲಸ ಮಾಡ್ತೀವಿ ಸರ್. ನಮ್ಮ ದನಗಳು ನಿನ್ನ ಅಲ್ಲಿ ಫಾರೆಸ್ಟ್ ಮೈಸೂರು ಸರ್, ನಿನ್ನ ಅರಣ್ಯ ಬರೆಯದಾಗ ಮೈಸ್ಕೊಂಡು ಕೆರೆ ನೀರವ ಇಲ್ಲಿ ಎನ್ ಎಸ್ ಕೆ ಫ್ಯಾಕ್ಟ್ರಿ ಕೆರೆ ನೀರು. ದಿವಸ ಇದೇ ಕೆಲಸ ದಿವಸ ಹೋಗ್ತಾವೆ ಸರ್ ದನಗಳು ನೀರು ಕುಡಿದು ನಮ್ಮದು ಊರಿಗೆ ನಮ್ಮ ಡೈರಿ ಹೋಗ್ಬೇಕಂದ್ರೆ ಅದೇನಾಗ್ಯದ ನಿನ್ನಂದ್ರೆ 4 ಗಂಟೆಗೆ ದನ ಮೈಸ್ಕೊಂಡು ಈ ಕಡೆ ಬರೋತ್ತಿನ 4:30 ಆಗಿತ್ತು ಸರ್ ನಮ್ಗೆ ನೀರು ಕೊಡು ಸರ್ ಅಂತೇಳಿ ಕೆರೆ ಹತ್ರ ಕೆರೆ ಸರ್ ಅಂತ ಆ ಕೆರೆ ನೀರು ಕುಡ್ಕೊಂಡ್ಬರ ಸರ್ ದಿವಸ ಇದ್ದು ಸರ್ ಕರೆಂಟ್ ವೈರ್ ಹಿಂಗೆ ಬಿದ್ದಿತ್ತು ಕರೆಂಟ್ ಇರಲಿಲ್ಲ ಯಾವಾಗಲೂ. ಅದು ನಿನ್ನೇನು ಆಕಸ್ಮಿಕವಾಗಿ ಕರೆಂಟ್ ಬಂದು ಸರ್ ನಮ್ಮ 8 ಎಮ್ಮೆಗಳು 8 ದನಗಳು ಸತ್ತಿದ್ದಾವೆ ಸರ್. ಈ ಕರೆಂಟ್ ಎನ್ ಎಸ್ ಕೆ ಫ್ಯಾಕ್ಟ್ರಿ ಅವರು ನಿಷ್ಕಾಳಿದಿತ್ತಾನ ಸರ್ ಅದು ಯಾವಾಗಲೂ ಅದು ಕಂಬ ಬಿದ್ದು ಇಲ್ಲ ಸುಮಾರು 6-7 ತಿಂಗಳಾಯ್ತು ಸರ್ ಅದು 6-7 ತಿಂಗಳು ಬ್ಯಾಸ್ಗೆ ಇಲ್ಲ ನಂತರ ನಾವೆಲ್ಲ ಇಲ್ಲೇ ದನ ಮೈಸೀವಿ ಇಲ್ಲಿ ಹೋಗಿ ಏನಾಗಿಲ್ಲ. ಆದರೆ ನಿನ್ನೇನು ಕರೆಂಟ್ ಹಾಕ್ಯಾರ ಲೈನ್ ಹಾಕ್ಯಾರ ಲೈನ್ ಹಾಕಿ ನಮ್ಮದು ಬಡ ಜನದು ಹೈನುಗಾರಿಕೆ ಮೇಲೆ ನಮ್ಮದು ಜೀವನ ಅದರಲ್ಲಿ ನಮ್ಮ ದನಗಳು 8 ಸತ್ತೋ ಸರ್ 8 ಸರ್. ಈಗ ಈ ಎಮ್ಮೆ ಮೈಸೂರಿಗರೆ ಏನು ಮನುಷ್ಯ ಹಾನಿ ಆಗಿಲ್ಲಲ್ಲ? ಹಾನಿ ಸರ್ ಇಲ್ಲಿ ಬಂದಿದ್ರು ಸರ್ ಅವರು ಇಲ್ಲಿ ಚಪ್ಪಲಿ ಬಿದ್ದಾವ ಸರ್ ಇಲ್ಲಿ ಇಲ್ಲಿ ತಾಗ ಬಂದಿದ್ರು ಅವರು ಏನೋ ಆಕಸ್ಮಿಕ ಎಮ್ಮೆ ಸತ್ತು ನಾನು ಸಹಿತಿನಲ್ಲ ಮೊಸರು ಹಿಂದ್ ಜಂಪ್ ಆಯ್ತು ಸಲುವಾಗಿ ಉಳ್ಕೊಂಡ್ಬಿಡು ಸರ್. ಅವರು ಟೋಟಲ್ 3 ಜನ ಇದ್ದೀವಿ ಸರ್ ನಾವು 3 ಜನ ಇದ್ದೀವಿ. ಹಾಂ ನಾವು 3 ಜನ ಇದ್ದೀವಿ. ನಾವು ಉಳ್ಕಿದ ಜನ ಭಾಳ ಎಮ್ಮೆಗಳು ಏನೋ 70-75 ಎಮ್ಮೆಗಳು ಸಹಿತಿದ್ವು ಸರ್ ನಮ್ಮದು ಮತ್ತಿನ ಹತ್ರದಾಗು ಅವೆಲ್ಲ ಅವಕ್ಕೆಲ್ಲ ಒಂದು ಕಡೆ ತಳ್ಳಿ ಕಡೆ ಬೇರೆ ಕಡೆ ಓಡಿಸ್ಬಿಟ್ಟಿವಿ ಸರ್. ಈ 8 ಎಮ್ಮೆ ಎಲ್ಲ ನಿಮ್ದೇ ಅವನ? 8 ಎಲ್ಲ ನಮ್ದೇ ಸರ್. ಸುಮಾರು ಎಷ್ಟು ಲಕ್ಷಣ ಆಗಿದೆ ನಿಮ್ಮದು ಸರ್? ಸುಮ್ಮನೆ 6-7 ಲಕ್ಷ ರೂಪಾಯಿ ಹಾನಿ ಆಗಿದೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಣಪತಿ ತಾಕದಾರ್ ಅಂತೇಳಿ ಸರ್.